ನಮಸ್ಕಾರ ಶಿವ ಅಡ್ಬಿದ್ದೆ, ಎಲ್ಲರೂ ಆರಾಮಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ಮತ್ತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಈ 3 ತಿಂಗಳಿಂದ ಯಾವುದೇ ವಿಡಿಯೋಗಳನ್ನ ಮಾಡಿಲ್ಲ, ಯಾಕಂದ್ರೆ ಪರ್ಸನಲ್ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಅದರಿಂದ ಯಾವುದೇ ವಿಡಿಯೋಗಳು ಮಾಡಿಲ್ಲ. ಇನ್ಮೇಲೆ ವಿಡಿಯೋಗಳು ಬರ್ತಾ ಇರುತ್ತೆ, ಒಂದರಿಂದ ವಿಡಿಯೋಗಳು ಬರ್ತಾ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಬಟನ್ನ ಒಡೆದಾಕ್ಬಿಡ್ಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಈ 3 ತಿಂಗಳಿಂದ ಯಾವುದೇ ಬೆಟ್ಟ ಗುಡ್ಡಗಳನ್ನ ನಾವು ನೋಡಿಲ್ಲ, ಆದ್ರಿಂದ ಮೈಂಡ್ ರಿಲೀಫ್ ಮಾಡ್ಕೊಳ್ಳಕ್ಕೆ, ಒಂದು ಒಳ್ಳೆ ಸನ್ರೈಸ್ ನ ನೋಡಕ್ಕೆ ಬೆಟ್ಟ ಗುಡ್ಡಗಳನ್ನ ನೋಡಕ್ಕೆ ಹೋಗ್ತಾ ಇದೀವಿ. ಅದಕ್ಕಾಗಿ ನಾವು ಸ್ವಲ್ಪ ಸಮಯ ಹಿಂದೆ ಹೋಗೋಣ. ಇವಾಗ ನೋಡಿ, ಟೈಮ್ ಬಂದು 5:09 ಆಗೈತೆ. ಇವಾಗ ನಾವು ಚಿಕ್ಕಬಳ್ಳಾಪುರ ಹೈವೇಗೆ ಹೋಗಿ ಸೇರ್ಕೊಂಬೇಕು. ಆ ಬೆಟ್ಟ ಚಿಕ್ಕಬಳ್ಳಾಪುರ ಹೋಗೋ ಹೈವೇಲೆ ಇರೋದು. ಆ ಬೆಟ್ಟಕ್ಕೆ ಇವತ್ತು ನಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಮಿಸ್ಟರ್ ಚಟ್ಟಿ. ಇಲ್ಲೇ ಇದ ನೋಡಿ, ಇವನಂತೂ ನನ್ನ ಆಪ್ತ ಮಿತ್ರ. ಇನ್ನ ನಾವು ಆ ಪ್ಲೇಸ್ ಹೋಗಕ್ಕೆ 29 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕು. ಇನ್ನ 42 ನಿಮಿಷ ತೋರಿಸ್ತೈತೆ. ಹೋಗೋಣ, ತಡ ಮಾಡದೆ ಹೋಗೋಣ, ಯಾಕಂದ್ರೆ ಸನ್ರೈಸ್ ಬೇಗ ಆಗ್ಬಿಡುತ್ತೆ. ಅಲ್ಲಿಂದ ಸನ್ರೈಸು ಒಳ್ಳೆ ವ್ಯೂ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದೇ ಸನ್ರೈಸು ಮತ್ತೆ ಸನ್ಸೆಟ್ಗೆನೆ ಆ ಪ್ಲೇಸು ಪಾಪ್ಯುಲರ್ ಆಗಿರೋದು. ಇವಾಗ ನಾವು ಚಿಕ್ಕಬಳ್ಳಾಪುರ ಹೈವೇಗೆ ಜಾಯ್ನ್ ಆಗೋಣ, ಬನ್ನಿ. ಸುಮಾರು ದಿನಗಳಾಗೋಗಿತ್ತು ನಾನು ಈ 4 ಗಂಟೆಗೆ ಎದ್ದು, ಈ 3 ತಿಂಗಳಲ್ಲಿ ನಾನು 4 ಗಂಟೆಗೆ ಯಾವತ್ತೂ ಎದ್ದೇ ಇಲ್ಲ, ಇವಾಗಲೇ ಎದೋಡ್ತಿರೋದು. ಅದಕ್ಕೆ ಸಖತ್ತು ಖುಷಿ ಆಗ್ತೈತೆ ನನಗೆ. ಈ ಖುಷಿಯಲ್ಲಿ ಒಂದು ಹಾಡು ಹೇಳ್ಬೇಕು ಅಂತ ಅನ್ನಿಸ್ತೈತೆ. ಹೇಳ, ಬೇಜಾರು ಮಾಡ್ಕೋಬೇಡಿ ಯಾರು, ನನಗೆ ಅಷ್ಟೊಂದು ಹಾಡು ಹೇಳೋದಾಗ್ಲಿ ಅಥವಾ ವಾಯ್ಸ್ ಆಗ್ಲಿ ನನ್ಗೆ ಚೆನ್ನಾಗಿಲ್ಲ. ಹೇಳ, ಏಕೋ ಏನೋ ನನಗೇನೋ ಆಗಿದೆ. ಆಲ್ರೆಡಿ ಸನ್ರೈಸ್ ಆಗೋಗ್ತಿದೆ ನೋಡಿ ಅಲ್ಲಿ ಆ ಕಡೆ. ಗಾಯ್ಸ್, ಸ್ವಲ್ಪ ಇದು ಏನದು, ಅದೇನು ಅಂತಾರಲ್ಲ, ಮರ್ತೇ ಹೋಯ್ತು. ಸೈಡ್ ಸೈಡ್ ಪ್ಲೀಸ್, ಸೈಡ್. ಚಿಕ್ಕ ಚಿಕ್ಕ ನಾಯಿ ಮರಿಗಳನ್ನ ನೋಡೋದೆ ಒಂಥರ ಚೆಂದ. ಹೀಗೆ ಬಂದರೆ ನಾವು ಇಲ್ಲಿ ಮೇನ್ ಆರ್ಚ್ ಕಾಣಿಸ್ತಿದೆ, ನಿಮಗೆ ಗೊತ್ತಾ? ಈಗಿಂದ ಇಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿಕೊಂಡು ನಾವು ಹೀಗೆ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಇವಾಗ ಈ ಮೆಟ್ಲಿನ ಪರಿಸ್ಥಿತಿ ಚೆನ್ನಾಗಿಲ್ಲ, ಅಂದರೆ ಮೇಲ್ ಚಾವಣಿ ಹಾಕಿದಾರಲ್ಲ ಬ್ಲೂ ಕಲರು, ಅದೆಲ್ಲ 15 ದಿನಗಳ ಹಿಂದೆ ಭಯಾನಕ ಮಳೆ ಬಂದು ಎಲ್ಲ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದರಿಂದ ಹೀಗೆ ದಾರಿ ಇಲ್ಲ. ಇವಾಗ ನಾವು ಬೆಟ್ಟದ ಮೇಲೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು, ಇವಾಗ ಗಾಡಿಯಲ್ಲೇ ಹೋಗ್ಬೋದು. ಆ ರೂಟ್ನ ಇವಾಗ ತೋರಿಸ್ತೀನಿ, ಬನ್ನಿ. ಆಲ್ರೆಡಿ ಸನ್ರೈಸ್ ಆಗೋಗ್ತಿದೆ. ಅಯ್ಯೋ, ಮಿಸ್ ಮಾಡ್ಕೊಂಬಿಟ್ಟೆ. ಹಾ, ನಾವು ಹಾಗೆ ಸ್ವಲ್ಪ ದೂರ ಬಂದರೆ ನಮಗೆ ಸ್ಟ್ರೈಟಾಗಿ ಒಂದು ರೋಡ್ ಸಿಗುತ್ತೆ. ಈ ರೋಡಲ್ಲಿ ಅಲ್ದಿರೆ ಇಲ್ಲಿ ಲೆಫ್ಟಲ್ಲಿ ಕಟ್ ಮಾಡ್ಕೊಬೇಕು. ಇಲ್ಲೆಲ್ಲ ಕಾಣಿಸ್ತಿರೋದು ಒಂದು ಕೆರೆ ಥರ ಮಾಡಿದರೆ. ಇಲ್ಲಿ ಬೃಹತ್ ಆಕಾರದ ಬಂಡೆಗಳಿದ್ವು, ಇದನ್ನೆಲ್ಲ ಒಡೆದು ಇವಾಗ ದೊಡ್ಡ ದೊಡ್ಡ ಬಂಡೆಗಳನ್ನ ದೇವಸ್ಥಾನದ ನಿರ್ಮಾಣಕ್ಕೆ ಬಳಸ್ಕೊಳ್ತಿದ್ದಾರೆ. ಇವಾಗ ಅದು ಕೆರೆ ಥರ ಮಾಡಿದರೆ, ಇನ್ನೊಂದು ಸ್ವಲ್ಪ ದಿನ ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅದು ಕೆರೆನೇ ಆಗ್ಬಿಡುತ್ತೆ. ನೋಡಿ, ಇವಾಗ ನಾವು ಆ ರೋಡಲ್ಲಿ ಸ್ಟ್ರೈಟಾಗಿ ಬಂದ್ವಿ, ಇಲ್ಲಿಂದ ಲೆಫ್ಟ್ ತಗೋಬೇಕು. ಸೈಡ್ ಪ್ಲೀಸ್. ಬೆಟ್ಟದ ಮೊದಲ ವ್ಯೂ ಈಗ ಕಾಣಿಸುತ್ತೆ ನೋಡಿ. ಹಾಗೆ ಇನ್ನೊಂದು ಸ್ವಲ್ಪ ದೂರ ನಾವು ಬೆಟ್ಟನ ಹತ್ಕೊಂಬಂದರೆ ನಮಗೆ ಇಲ್ಲಿ ಲೆಫ್ಟ್ ಸೈಡಿಗೆ ಶ್ರೀದೇವಿ, ಭೂದೇವಿ ಮತ್ತು ವಿಷ್ಣು ದೇವಸ್ಥಾನ. ಲೆಫ್ಟ್ ಸೈಡಿಗೆ ಹೋದರೆ ಮತ್ತು ಅದ್ರ ಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ, ರೈಟ್ ಸೈಡಿಗೆ ಹೋದರೆ ನಮಗೆ ಸಿಗೋಂಥದ್ದೇ ಅಕ್ಕಯ್ಯಮ್ಮ ದೇವಸ್ಥಾನ ಮತ್ತು ವ್ಯೂ ಪಾಯಿಂಟ್ಗಳು. ಮತ್ತು ಇಲ್ಲಿಂದ ವ್ಯೂ ನೋಡಿದ್ರೆ ಅಲ್ಟಿಮೇಟ್ ಆಗಿದೆ, ಫುಲ್ಲು ಸೈಕಾಗಿದೆ ವೆದರು, ಅಲ್ಲಲ್ಲಿ ಮಂಜು ಆಗಾಗೇ ಇದೆ ಗುರು, ಇನ್ನೂ ಕ್ಲಿಯರೇ ಆಗಿಲ್ಲ, ಸನ್ರೈಸ್ ಇವಾಗ ಆಗ್ತಿದೆ ನೋಡಿ. ಫೈನಲಿ ರೀಚ್ ಆದ್ವಿ ನಾವು. ಇಲ್ಲೇ ಬೈಕ್ಗಳ ಪಾರ್ಕಿಂಗ್ ಇದೆ, ಜನಗಳು ಆವಾಗಲೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವಿವಾಗ ಸ್ವಲ್ಪ ಲೇಟ್ ಮಾಡಿಬಿಟ್ಟಿದ್ವಿ, ಸನ್ರೈಸ್ ಆವಾಗಲೇ ಆಗೋಯ್ತು. ಇವಾಗ ವ್ಯೂ ಪಾಯಿಂಟ್ ಕಡೆಗೆ ಓಡೋಣ, ಯಾಕಂದರೆ ಈ ವ್ಯೂ ಕೂಡ ಸಿಗಲ್ಲ ನಮಗೆ. ಅದಕ್ಕೆ ಫುಲ್ಲು ಫಾಗಿ ಫಾಗಿ ವೆದರ್ ಇರ್ತಿತ್ತು, ಸ್ವಲ್ಪ ನಾವು ಬೇಗ ಬಂದಿದ್ರೆ, ಬೇಗ ಬಂದಿಲ್ವಲ್ಲ, ಲೇಟ್ ಆಗೋಯ್ತು. ಆಗಲೇ ಜನಗಳೆಲ್ಲ ಹೋಗ್ತಾ ಇದ್ದಾರೆ ನೋಡಿ.
ಛೇ, ಇನ್ನೊಂದು ಸ್ವಲ್ಪ ಬೇಗ ಬರಬೇಕು. ಇನ್ನ ಸ್ವಲ್ಪ ದೂರ ಹಾಗೆ ನಡ್ಕೊ ಬಂದ್ರೆ ಈ ತರ ವ್ಯೂ ಕಾಣಿಸ್ತಿದೆ. ಇನ್ನ ಫಾಗ್ ಹಾಗೆ ಇದೆ ಗುರು. ಇವಾಗ ಟೈಮ್ ಎಷ್ಟು ಗೊತ್ತಾ? ಟೈಮ್ 6:18. ಆವಾಗ್ಲೇ ಸನ್ರೈಸ್ ಆಗೋಯ್ತು. ವಾ, ಸಕ್ಕದಾಗಿದೆ ಗುರು. ಫುಲ್ಲು ಮಂಜು. ಇನ್ನ ನಾವು ಮೇಲಕ್ಕೆ ಹೋಗೋಣ. ಓ, ಕೆರೆ ಫುಲ್ಲು ಭಯಾನಕ. ಮಳೆ ಬಂದು ಕೆರೆನೇ ಆಗ್ಬಿಟ್ಟಿದೆ ಇಲ್ಲೊಂದು. ಎಲ್ಲೂ ಅಷ್ಟೇ. ಇನ್ನೊಂದು ಸ್ವಲ್ಪ ದೂರ ನಡ್ಕೊ ಬಂದರೆ ಈ ಥರ ವ್ಯೂ ಕಾಣಿಸುತ್ತೆ ನೋಡಿ. ಪರ್ಫೆಕ್ಟ್ ಸನ್ರೈಸು ವ್ಯೂ ಪಾಯಿಂಟ್ ಇದೇನೆ. ಆ ಕಡೆ ಹೋದರೆ ನಮಗೆ ಸನ್ಸೆಟ್ ವ್ಯೂ ಪಾಯಿಂಟ್ ಅದು. ಈ ಕಡೆ ಇವಾಗ ಖಾಲಿ ಖಾಲಿ ಕರೆಕ್ಟಾಗಿ 4 ಗಂಟೆ ಅಥವಾ 3:45 ಒಳಗೆ ಬಂದರೆ ಒಳ್ಳೆ ಸನ್ಸೆಟ್ನ ನೋಡ್ಬೋದು. 6 ಗಂಟೆ ಇಂತ ಒಂದು 10 ನಿಮಿಷ ಅಥವಾ 20 ನಿಮಿಷ ಮುಂಚೆ ಬಂದರೆ ಒಳ್ಳೆ ಸನ್ರೈಸ್ನ ನೋಡ್ಬೋದು. ಮತ್ತು ಈ ಬೆಟ್ಟದ ಹೆಸರನ್ನೇ ನಾನು ಹೇಳಿದಲ್ಲ, ಬೆಟ್ಟದ ಹೆಸರು ಬಂದು ಅಕ್ಕಯ್ಯಮ್ಮ ಬೆಟ್ಟ ಅಂತ. ಇಲ್ಲಿ ಜಾಸ್ತಿ ಜನ ಇರ್ತಾರೆ ಯಾವಾಗ್ಲೂ, ಸನ್ರೈಸ್ ಆಗಲಿ ಸನ್ಸೆಟ್ ಆಗಲಿ ನೋಡೋಕ್ಕೆ ಜಾಸ್ತಿ ಜನಗಳಿರ್ತಾರೆ. ಯಾಕಂದರೆ ಇದು ಬೆಂಗಳೂರಿಂದ ಬರೀ 30 ಕಿಲೋಮೀಟ್ರ್ ಒಳಗೇ ಇದೆ, ಆದ್ದರಿಂದ ಜಾಸ್ತಿ ಜನ ಇರ್ತಾರೆ. ನೀವು ಬರ್ಬೋದು ಆರಾಮಾಗಿ, ಸನ್ಸೆಟ್ಟು ಸನ್ರೈಸ್ನ ನೋಡಿ ವ್ಯೂನ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಜಾಸ್ತಿ ಜನ ಬರೋದ್ರಿಂದ ಇಲ್ಲಿ ಜಾಸ್ತಿ ವೇಸ್ಟ್ಗಳು ಮತ್ತು ಗಾರ್ಬೇಜ್ಗಳು ಜಾಸ್ತಿ ಸೃಷ್ಟಿ ಆಗ್ತಿದೆ. ಜ್ಯೂಸ್ ಪ್ಯಾಕೆಟು, ಚಿಪ್ಸು ಅವು ಇವು ತೊಗೊಂಡು ಅಲ್ಲೇ ತಿನ್ಬಿಟ್ಟು ಅಲ್ಲಲ್ಲೇ ಹಾಕ್ಬಿಟ್ಟಿರ್ತಾರೆ. ಬನ್ನಿ, ವ್ಯೂ ಪಾಯಿಂಟ್ನೆಲ್ಲ ಎಂಜಾಯ್ ಮಾಡಿ, ಆದರೆ ಗಲೀಜು ನಮ್ಮ ಹತ್ರ ಸೃಷ್ಟಿ ಮಾಡಬೇಡಿ. ನೀವು ತಂದಿರ್ತೀರಾ ಚಿಪ್ಸ್ ಪ್ಯಾಕೆಟು ಅವು ಇವು ಎಲ್ಲ ತಿಂದು ಪ್ಯಾಕೆಟ್ಗಳನ್ನ ಜೋಬಲ್ಲಿ ಇಟ್ಕೊಂಡು ಹೋಗಿ, ಸೂಕ್ತವಾದ ಪ್ಲೇಸ್ಗಳಲ್ಲಿ ಹಾಕೋದು ಬೆಸ್ಟ್. ನಾವು ಹಾಗೆ ಆ ಸನ್ರೈಸ್ನ ನೋಡ್ಕೊಂಡು ಆಪೋಸಿಟಲ್ಲಿ ಫಸ್ಟು ಬರಬೇಕಾರೇ ನಮ್ಗೆ ಈ ಥರ ಒಂದು ಆರ್ಚ್ ಸಿಗುತ್ತೆ. ಇಲ್ಲಿ ಗೋಡೆನ ಕಟ್ಬಿಟ್ಟಿದ್ದಾರೆ ನೋಡಿ, ಹಿಂಗಿಂದ ಬರಂಗಿಲ್ಲ ಅಂತ. ಆ ಕಡೆಯಿಂದ ಮೇನ್ ಎಂಟ್ರಿ ಇರೋದು. ಫಸ್ಟು ನಮಗೆ ಸಿಗೋದೆ ಗವಿ ಮಹೇಶ್ವರಿ ಅಮ್ಮನವರ ದೇವಸ್ಥಾನ ಅಂತ. ಇದಂತೂ ಭಾಳ ಪುರಾತನವಾಗಿರೋ ದೇವಸ್ಥಾನ ಅಂದರೆ ಈ ಬೆಟ್ಟದಲ್ಲಿ ಭಾಳ ಪುರಾತನವಾಗಿರೋ ದೇವಸ್ಥಾನ. ಇವಾಗ ಬಾಗಿಲು ಹಾಕಿದ್ದಾರೆ ನೋಡಿ, ಲಾಕ್ ಆಗಿದೆ. ನೀವೇನಾದರೂ ಅಕಸ್ಮಾತ್ ಈ ದೇವಸ್ಥಾನಗಳನ್ನ ದರ್ಶನ ಮಾಡಬೇಕು ಅಂತ ಬಂದಿದ್ದರೆ ವಾರದಲ್ಲಿ ಆಲ್ಮೋಸ್ಟ್ ಎಲ್ಲ ದಿನವೂ ಕ್ಲೋಸ್ ಆಗಿರುತ್ತೆ. ವಾರದಲ್ಲಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಮತ್ತು ಅದೇ ಗೌರ್ಮೆಂಟ್ ಹಾಲಿಡೇ ದಿನ ಮಾತ್ರ ಓಪನ್ ಇರುತ್ತೆ. ನೀವು ದೇವಸ್ಥಾನಗಳಿಗೆ ಬರಬೇಕಂತ ಅಂದ್ಕೊಂಡಿದ್ರೆ ನೀವು ಆ ದಿನಗಳಲ್ಲಿ ಮಾತ್ರ ಬರಬೇಕು. ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಬೇಕಂದ್ರೆ ಯಾವ ದಿನ ಬಂದ್ರೂ ಎಲ್ಲ ದಿನ ಓಪನ್ ಇರುತ್ತೆ. ಯಾವುದೇ ಕ್ಲೋಸ್ ಇರಲ್ಲ, ಯಾವುದೇ ಎಂಟ್ರಿ ಫೀ ಇದಿಲ್ಲ, ಯಾವುದೇ ಒಂದು ಬೈಕ್ ಚಾರ್ಜು ಬೈಕ್ ಪಾರ್ಕಿಂಗ್ ಚಾರ್ಜ್ ಅನ್ನೋದು ಇರಲ್ಲ. ಹಾಂ, ಮತ್ತು ಈ ಕಡೆ ನೋಡಿ, ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸ್ತಿದೆ. ಇಲ್ಲಿ ರಥೋತ್ಸವನೂ ನಡೆಯುತ್ತೆ, ಭಾಳ ಅದ್ಧೂರಿಯಾಗಿ ಜಾತ್ರೆಗಳನ್ನ ಮಾಡ್ತಾರೆ. ಮತ್ತು ಅಲ್ಲಿ ಕಾಣಿಸ್ತಿದ್ದದೆ ರಾಮನ ದೇವಸ್ಥಾನ. ಎಲ್ಲಿ? ಅಲ್ಲಿ ಪ್ರಭು ಶ್ರೀರಾಮ್ ದೇವಸ್ಥಾನ ಅಲ್ಲಿದೆ. ಮತ್ತು ಭುವನೇಶ್ವರಿ ದೇವಸ್ಥಾನ ಬಂದು ಇಲ್ಲಿ ಒಳಗಿದೆ ನೋಡಿ. ಇಲ್ಲಿ ದೊಡ್ಡ ಆರ್ಚ್ ಇದೆ ನೋಡಿ. ವಾ, ಕೋಗಿಲೆ ಸೌಂಡ್ ಹಂಗೆ ಕೇಳಿಸ್ಕೊಳ್ಳಿ. ಹಂಗೆ ಕೋಗಿಲೆ ಸೌಂಡ್ ಕೇಳಿಸ್ಕೊಳ್ಬೇಕು. ಕೋಗಿಲೆಗೆ ಕನ್ಫ್ಯೂಸ್ ಆಗೋಯ್ತು, ಇದು ಕಾಗೆನಾ ಕೋಗಿಲೆನಾ? ಸ್ವಲ್ಪ ವಾಯ್ಸ್ ನಮ್ದು ಚೆನ್ನಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಡು ಗಿಟ್ಟು ಹೇಳಕ್ ಬರಲ್ಲ. ಬರಲ್ಲ, ಒಳ್ಳೆ ಕಾಗೆ ತರ ಐತೆ ಸೌಂಡ್ ನಂದು. ಮತ್ತೆ ನಾವು ಇವಾಗ ಮೇನ್ ದೇವಸ್ಥಾನಕ್ಕೆ ಬರ್ತಿರೋದು. ನಾನು ಹೇಳದ್ನಲ್ಲ ಅಕ್ಕಯ್ಯಮ್ಮ ಬೆಟ್ಟ ಅಂತ, ಅದೇ ಅಕ್ಕಯ್ಯಮ್ಮ ದೇವಸ್ಥಾನಕ್ಕೆ ನಾವು ಇವಾಗ ಹೋಗ್ತಾ ಇರೋದು. ಇದೇ ನೋಡಿ ಅಕ್ಕಯ್ಯಮ್ಮ ದೇವಸ್ಥಾನ, ಇನ್ನ ಅಭಿವೃದ್ಧಿ ಆಗ್ತಿದೆ, ಇನ್ನ ಕನ್ಸ್ಟ್ರಕ್ಷನ್ ಅಲ್ಲಿದೆ. ಇನ್ನೊಂದು ಸ್ವಲ್ಪ ದಿನಗಳಾದ್ಮೇಲೆ ಎಲ್ಲ ಫುಲ್ಲು ಕನ್ಸ್ಟ್ರಕ್ಟ್ ಆಗುತ್ತೆ. ಈ ಬಂಡೆಗಳನ್ನೆಲ್ಲ ದೇವಸ್ಥಾನದ ಕನ್ಸ್ಟ್ರಕ್ಷನ್ಗೆಲ್ಲ ಬಳಸ್ಕೊತಾರೆ ಈ ಬಂಡೆಗಳನ್ನ. ಇಲ್ಲಿ ಕಾಣಿಸೋದೆ ಫಸ್ಟು ಮುನೇಶ್ವರ ಸ್ವಾಮಿ ದೇವಸ್ಥಾನ, ಅದಾದ್ಮೇಲೆ ನಮಗೆ ಕಾಣಿಸೋದೆ ಅಕ್ಕಯ್ಯಮ್ಮ ದೇವಸ್ಥಾನ ಕಾಣಿಸೋದು. ಅದಾದ್ಮೇಲೆ ದೇವಸ್ಥಾನದ ಎದುರುಗಡೆನೆ ಒಂದು ಕೊಳ ಇದೆ. ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡೋಕ್ಕೆ ಅಂತಲೇ ಹಲವಾರು ಕಡೆಯಿಂದ ಬರ್ತಾರೆ ಗುರು. ಯಾಕಂದರೆ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನಗಳು ಏನಿರ್ತವೆ ಅವೆಲ್ಲ ನಾಶವಾಗೋಗುತ್ತೆ, ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ನಾನ ಮಾಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಮತ್ತು ಇಲ್ಲಿಗೆ ಬಂದಿರೋರು ಮನೆಗೆ ಕೂಡ ಬಾಟ್ಲಿಯಲ್ಲಿ ಇಲ್ಲಿರೋ ಕಲ್ಯಾಣಿಯ ನೀರನ್ನು ತಗೊಂಡು ಹೋಗ್ತಾರೆ ಗುರು. ಮತ್ತು ಈ ಕಲ್ಯಾಣಿಯಲ್ಲಿ ನೀರು ಎಲ್ಲಿಂದ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಗುರು. ಈ ಬೆಟ್ಟದ ಮೇಲೆ ಕಲ್ಯಾಣಿಯಾಗಿ ಕಲ್ಯಾಣಿಯಲ್ಲಿ ನೀರು ಯಾವಾಗಲೂ ಸದಾ ಕಾಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ
ಯಾವುದೇ ಕಾಲದಲ್ಲೂ ಈ ಕಲ್ಯಾಣಿಯಲ್ಲಿ ನೀರು ತುಂಬಿಕೊಂಡಿರುತ್ತೆ. ಈ ಕಲ್ಯಾಣಿಗೆ ನೀರು ಯಾವ ಥರ ಬಂದು ಸೇರುತ್ತೆ ಅನ್ನೋದೇ ಒಂದು ಮಿಸ್ಟೀರಿಯಸ್ ಗ್ರೂ. ಇದುವರೆಗೂ ಆ ಮೂಲನ ಯಾರು ಕಂಡಿಡಿದಿಲ್ಲ, ಕಂಡಿಡಿಯೋಕ್ಕೂ ಆಗಲ್ಲ. ಇವಾಗ ನಾವು ಬಂದಿರೋದೆ ಈ ಕಡೆ ನಿಮಗೆ ಕಾಣಿಸ್ತಿರೋದು ನೋಡಿ, ಇದು ಶ್ರೀದೇವಿ ಭೂದೇವಿ ಮತ್ತು ವಿಷ್ಣು ದೇವಸ್ಥಾನ, ಮತ್ತು ಇಲ್ಲಿ ಕೈವಾರ ತಾತಯ್ಯ ದೇವಸ್ಥಾನ ಇದೆ. ಇದು ಓಪನ್ ಆಗೋದು ಒಂದು 10 ಗಂಟೆ ಮೇಲೆ, ಮೇಜರಾಗಿ ಒಂದು 10 ಗಂಟೆ ಮೇಲೆ ಓಪನ್ ಆಗೋದು. ಆಲ್ರೆಡಿ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನ ಓಪನ್ ಆಗಿಬಿಟ್ಟಿದೆ ನೋಡಿ. ಸ್ಥಾನದ ಎದುರುಗಡೆನೆ ನೋಡಿ ಒಂದು ಕಲ್ಯಾಣಿ ಕಾಣಿಸುತ್ತೆ. ಹನುಮಂಜಯ್ಯ ಅಲಂಕಾರ ಇವಾಗ ನಡೀತಿದೆ ನೋಡಿ. ಜೈ ಶ್ರೀರಾಮ್. ಇವಾಗ ನಾ ಉತ್ತ ಅಂತ ಹೇಳ್ದಲ್ಲ, ಆ ಉತ್ತ ನೋಡಿ, ಇದೇ ಆ ಉತ್ತ. ಬಾಯ್ ಡೂಡ್, ಹೋಗ್ಬಿಡ್ತೀನಿ ಬ್ರೋ, ಬಾಯ್. ಆ ಈ ಬೆಟ್ಟದಿಂದ ನಾವು ಹೋಗುವಂಥ ಸಮಯ ಬಂದೇ ಬಿಟ್ಟಿದೆ. ಆಯ್ ಬ್ರೋ, ಹೇಗಿದ್ದೀರಾ? ಸೂಪರ್. ಓಪನ್ ಆಗುತ್ತಲ್ಲ ಇವಾಗ? ಇವಾಗ ಎಷ್ಟು ಗಂಟೆ ಆಗಿದೆ? ಹಾಂ ಆಯಿತು. ಹಾಂ 10 ನಿಮಿಷಕ್ಕ? ಹಾಂ ಸರಿ ಆಯ್ತು, ಬಾಯ್ ಬರ್ತೀನಿ. ಇವ್ರು ನೋಡಿದ್ರಲ್ಲ ಈ ದೇವಸ್ಥಾನದ ಅರ್ಚಕರು, ಇವರು ಬಂದು ವಾರಣಾಸಿಯವರು. ಈ ಕನ್ನಡ ಕಲ್ತ್ಕೊಂಡು ಕನ್ನಡ ಮಾತಾಡಿಕೊಂಡು ಕನ್ನಡದಲ್ಲಿ ಅರ್ಚನೆ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಉಳ್ಕೊಂಡಿದ್ದಾರೆ. ಇದು ಅಲ್ವಾ, ಇದಲ್ವಾ ಬೇಕಾಗಿದ್ದು? ನನಗಂತೂ ಸಖತ್ ಇಷ್ಟ ಆಯಿತು ಇವರು ನೋಡಿ. ಇನ್ನು ಕೆಲವ್ರು ಇದ್ದಾರೆ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ, ಆದರೆ ಕನ್ನಡನೇ ಕಲಿಯಲ್ಲ, ಅದೊಂದೇ ಕೋಪ ಬರುವಂಥ ವಿಷಯ. ಇವಾಗ ನಾವು ಈ ಬೆಟ್ಟನ ಬಿಡುವಂಥ ಸಮಯ ಆಗೋಗಿದೆ. ಓಕೆ, ಈ ವಿಡಿಯೋನ ಇಲ್ಲಿ ಗಂಟ ನೋಡಿದ್ದೀರಾ? ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅಣ್ಣ ನಮಸ್ಕಾರ ಮಾಡೋಣ. ಒಂದು ನಮಸ್ಕಾರ ಹೋಗಿ ಗುದ್ದ್ಬಿಡ್ತಿದ್ದೆ ಒಂದೇ ಕೈಯಲ್ಲಿ ನಮಸ್ಕಾರ ಮಾಡಕ್ಕೆ ಹೋಗಿ. ಹಾಂ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂರ್ಯ ಅಂತ ನೆತ್ತಿ ಮೇಲೆ ಹೋಗ್ತಾ ಇದ್ದಾನೆ ಮಿಸ್ಟರ್ ಸೂರ್ಯ. ಇನ್ನ ಬಿಸಿಲು ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಬರಲಣ್ಣ. ಓಡ್ ಬರ್ತೀಯಾ? ಟಾಟಾ.